ಕೆಜಿಎಫ್ ಅದ್ದೂರಿಯಾಗಿ ನಡೆದ ಜನಮೆಚ್ಚಿದ ನಾಯಕ ಮಾಜಿ ಶಾಸಕ ವೈ ಸಂಪಂಗಿ ಅವರ ಜನ್ಮದಿನಾಚರಣೆ ವೇದಮಂಗಲ ಸಮೀಪ ನಾಗಶೆಟ್ಟಹಳ್ಳಿ ಗ್ರಾಮದ ಬಳಿ ಇರುವ ತೋಟದ ಹತ್ತಿರ ಮಾಜಿ ಶಾಸಕರಾದ ವೈ ಸಂಪಂಗಿ ಅವರ ಜನ್ಮದಿನದ ಅಂಗವಾಗಿ ಅದ್ದೂರಿಯಾದ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಕ್ಷೇತ್ರದ ವಿವಿಧ ಭಾಗಗಳಿಂದ ಹರಿದು ಬಂದ ಜನಸಾಗರ 5000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿದ್ರು ವಿಶೇಷ ಎಂದರೆ ಬೆಳಿಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭಗೊಂಡು ಅಭಿಮಾನಿಗಳಿಗೋಸ್ಕರ ವಿಶೇಷ ಮನೋರಂಜನೆ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ರು ಗಣ್ಯರಿಂದ ಗಿಡಕ್ಕೆ ನೀರು ಹಾಕಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು 5000ಕ್ಕೂ ಹೆಚ್ಚಿನ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಕ್ಷೇತ್ರದಲ್ಲಿ ಎಸ್ಎಸ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದ್ರು ಅದೇ ರೀತಿ ಹುತಾತ್ಮ ಯೋಧರ ಕುಟುಂಬಗಳಿಗೆ ಸನ್ಮಾನ ಮಾಡಿ ಕಿರುಕಾಣಿಕೆ ನೀಡಲಾಗಿತ್ತು ಜಿಲ್ಲೆ ಬಿಜೆಪಿ ಎಲ್ಲ ಪ್ರಮುಖ ಮುಖಂಡರು ಭಾಗವಹಿಸಿದ್ರು ಆದರೆ ಸಂಸದರಾದ ಮುನಿಸ್ವಾಮಿ ಅವರು ಕಾಣದಿರುವುದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿತು ಈ ಸಂದರ್ಭದಲ್ಲಿ ವಿಶೇಷ ಅತಿಥಿಗಳಾಗಿ ತೋಟಗಾರಿಕೆ ಸಚಿವರಾದ ಮುನಿರತ್ನಂ ನಾಯ್ಡು ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಚಲುವಾದಿ ನಾರಾಯಣ ಸ್ವಾಮಿ ಮಾಜಿ ಸಚಿವರಾದ ವತ್ತೂರು ಪ್ರಕಾಶ್ ಮಾಜಿ ಶಾಸಕರಾದ ನಂಜುಂಡ ಸ್ವಾಮಿ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ನಿರ್ದೇಶಕರಾದ ಪುರುಷೋತ್ತಮ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವೆಂಕಟೇಶ್ ಬೇತಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಮತಾ ಗಣೇಶ್ ಎನ್ಜಿ ಹುಲ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಿಎನ್ ಸುನೀಲ್ ಕುಮಾರ್ ಪರಂಡ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದಶರಥ ರೆಡ್ಡಿ ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಗದಭಿರಾವ್ ಮುಖಂಡರಾದ ವೆಂಕಟರೆಡ್ಡಿ ಜಯರಾಮ್ ರೆಡ್ಡಿ ಜೆಸಿಬಿ ಮುನಿಯಪ್ಪ ಅಮರೇಶ್ ವೇಗಸಂದ್ರ ಮಂಜುನಾಥ್ ಚಲಪತಿ ನಾರಾಯಣ ಸ್ವಾಮಿ ಅನಿಲ್ ಪ್ರಸಾದ್ ಅಖಿಲ್ ಪಾಷಾ ವಿಜಯ್ ಕುಮಾರ್ ರಾಜು ರಮೇಶ್ ಮತ್ತು ವೈ ಸಂಪಂಗಿ ಅಣ್ಣನವರ ಎಲ್ಲಾ ಅಭಿಮಾನಿಗಳು ಭಾಗವಹಿಸಿದ್ರು ವರದಿ ಶ್ರೀನಾಥ್ ನಾಸ್ತಿಕ್.